ನೋಡಿ ರೈಸ್ ರೆಡಿಯಾಗಿದೆ. ಇದು ನವಣೆ ಅಕ್ಕಿ, ನವಣೆ ಅಲ್ಲ ಆರ್ಕ ಬರ್ಗ ಸಾಮೆದು ಅನ್ನ ರೆಡಿ ಇದೆ ನೋಡಿ. ಈಗ ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ, ಚಿತ್ರಾನ್ನದ ಗೊಜ್ಜು. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ಬನ್ನಿ, ನಾನಿವತ್ತು ಮಿಲ್ಲೆಟ್ಸ್ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇನ್ನೂ ಇಂಗ್ರೀಡಿಯೆಂಟ್ಸ್ಗೆ ನಾನು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ. ಒಂದೇ ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ತೆಂಗಿನ ತುರಿ ನೋಡಿ, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬರೋಣ. ಬೇಕಾದರೆ ನಿಮ್ಗೆ ಹಸಿಮೆಣಸಿನ್ಕಾಯಿ ಫೈನ್ ಮಾಡ್ಕೋಬೋದು ಅಂದರೆ ಅದನ್ನು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೋದು. ಬೇಡ, ನಾನು ಒಗ್ಗರಣೆಗೆ ಹಾಕ್ಕೋತೀನಿ. ಇದ್ರ ಜೊತೆಗೂ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೋದು ಬೇಕಾದರೆ. ನೋಡಿ ರೈಸ್ ರೆಡಿಯಾಗಿದೆ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ತಕ್ಷಣವೇ ನಾವು ಇದಕ್ಕೆ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಬಿಡೋಣ, ಇಲ್ಲಾಂದರೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಕಡಲೆ ಬೀಜದ್ದು. ಕಡಲೆ ಬೀಜ ಸ್ವಲ್ಪ ಕೆಂಪಾದ ತಕ್ಷಣವೇ, ಸಾರಿ, ಕಡಲೆ ಬೀಜ ಕೆಂಪಾದ ತಕ್ಷಣ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗೆಲ್ಲ ಫ್ರೈ ಆಗಿದೆ, ಈ ಕಡಲೆ ಬೀಜನೆಲ್ಲೂ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ. ಈ ಕಡೆ ಬಟಾಣಿನ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣವೇ ನಾವು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕ್ಕೊಳ್ಳೋಣ. ಈರುಳ್ಳಿನ ಒಂದು ಸ್ವಲ್ಪ ಒಂದು ಚಿಟಕಿ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೆ ಒಂದು ಚಿಟಕಿ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಳ್ಳೋಣ ನೋಡಿ. ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ, ಅದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇದನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳೋಣ ನೋಡಿ. ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ, ಬಟಾಣಿನೂ ಚೆನ್ನಾಗಿ ಬೆಂದ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬಾಯ್ಲ್ ಆಗಲಿ. ಎಣ್ಣೆ ಬಿಟ್ಕೊಂಡಿದೆ, ಚಿತ್ರಾನ್ನದ ಗೊಜ್ಜು ರೆಡಿ ಇದೆ. ಈಗ ಬಟಾಣಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಗೊಜ್ಜು ರೆಡಿ. ಈ ಕಡೆ ರೆಡಿಯಾಗಿರೋ ಮಿಲ್ಲೆಟ್ಸು ಈಗ ಚೆನ್ನಾಗಿ ತಣ್ಣಗಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ಇವಾಗ ನಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಳ್ಳೋಣ ನೋಡಿ. ಗಾರ್ನಿಶ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆಲಿ ಕರೆದಿಟ್ಟಿರೋಂಥ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿತ್ರಾನ್ನ ರೆಡಿ ಟು ಈಟ್. ಇದು ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.